ಬೆಳವಣಿಗೆ ನಿಮಗೆ ಗೊತ್ತಿರೋದು ಆ ದಿನದ ಕಲಾದರ್ಶನ್ ಅವರನ್ನು ಕಸ್ಟಡಿಗೆ ತಗೊಂಡಿದ್ದಾರೆ. ಈ ಕೊಲೆ ಪ್ರಕರಣ ಒಬ್ಬ ಸ್ಟಾರ್ ನಟ ಎಲ್ಲರಿಗೂ ಮಾದರಿ ಆಗಿದೆ. ಸೊ ಈ ಒಂದು ಪ್ರಕರಣ ಬಗ್ಗೆ ದುರಂತಮ್ಮ, ಇದು ದುರ್ಘಟನೆ, ಇದು ಇದು ಆಗಬಾರ್ದಾಗಿತ್ತು. ಅವರ ಬಗ್ಗೆ ಹೇಳೋದಾದರೆ ಒಬ್ಬ ಕಲಾವಿದರ ಒಂದು ಜೀವನದಲ್ಲಿ ಈ ಥರ ಆಗ್ತಿರೋದು, ಇದು ತುಂಬ ತುಂಬ ಬೇಜಾರಾಗ್ತಿದೆ, ಸಂಕಟ ಆಗ್ತಿದೆ. ಅದರ ಜೊತೆಗೆ ಸತ್ತಿರೋ ವ್ಯಕ್ತಿ ಏನಿದ್ದಾರೆ, ಆ ವ್ಯಕ್ತಿ, ಆ ವ್ಯಕ್ತಿಯ ಕುಟುಂಬ ಏನಿದೆ, ಅವರ ಸಂದರ್ಶನಗಳನ್ನು ಕೇಳಿದಾಗ ತುಂಬ ತುಂಬಾ ನೋವಾಯಿತು. ಅವರಿಗೆ ಆ ಥರದ್ದು ಆ ನೋವು ಅನುಭವಿಸೋ ಆ ಥರದ ಒಂದು ಘಟನೆ ಆಗಲೇಬಾರ್ದಾಗಿತ್ತು ಅಂತ ನಾನು ಅಂದ್ಕೊಳ್ತೀನಿ. ಆದರೆ ಇದು ಆಗಿದೆ, ಆಮೇಲೆ ಇದಕ್ಕೆ ನ್ಯಾಯ ಸಿಗಬೇಕು. ಅದು ಕೋರ್ಟಲ್ಲಿದೆ, ನ್ಯಾಯಾಲಯದಲ್ಲಿದೆ, ಅವರು ಅದನ್ನು ಎಲ್ಲ ಪರಿಶೀಲಿಸಿ ಅವರು ಅದನ್ನು ತೀರ್ಪು ಕೊಡ್ತಾರೆ. ಸರ್, ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಇದು ಮೊದಲ ಬಾರಿಗೆ ನಟನಿಗೆ ರೌಡಿ ಶೀಟರ್ ಒಂದು ಪಟ್ಟವನ್ನು ಕೊಟ್ಟಿರುವಂಥದ್ದು, ಓಪನ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ತಾ ಇರುವಂಥದ್ದು, ಇದು ಎಷ್ಟು ವಿಪರ್ಯಾಸ ಅನ್ನಿಸ್ತದೆ? ಬೇಜಾರಮ್ಮ, ಖಂಡಿತವಾಗ್ಲೂ ಬೇಜಾರಿ. ಇದು 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 ಆಗಬಾರ್ದು. ಆಮೇಲೆ ಒಬ್ಬ ಕಲಾವಿದ ಕಲಾವಿದನಿಗೆ ಈ ಥರದ್ದು ಅಂತಲೇ ನಾನು ಹೇಳ್ತಾ ಇಲ್ಲ. ನಾನು ನಂಬಿದ್ದು ವಸುದೈವ ಕುಟುಂಬಕಮ್ಮ ಅಂತ. ಅಂತಂದರೆ ಭೂಮಿ ಮೇಲೆ ಇರ್ತಕ್ಕಂಥ ನಾವೆಲ್ಲರೂ ಪ್ರತಿಯೊಬ್ಬರೂ ಒಂದೇ ಕುಟುಂಬ. ಹಾಗಾಗಿ ರೌಡಿ ಶೀಟರ್ ಅನ್ನೋ ಒಂದು ಪಟ್ಟ ಏನಿದೆ ಅದು ಯಾರಿಗೂ ಅದು ಆಗಬಾರ್ದು, ಯಾರಿಗೂ ಸಿಗಬಾರ್ದು, ಅದು ಯಾರಿಗೂ ಅದು ಕೊಡಬಾರ್ದು. ಕೊಡಬಾರ್ದು ಅಂತಂದರೆ ಆ ಥರದ ಕೃತ್ಯಗಳನ್ನು ಯಾರೂ ಮಾಡಬಾರ್ದು. ಈ ಭೂಮಿ ಮೇಲೆ ನಾವು ಬದುಕಿದ್ದೀವಿ ಇದ್ದೀವಿ ಅಂತಂದ್ರೆ ದೊಡ್ಡ ನಮ್ಮ ಅದೃಷ್ಟ. ಅದು ಒಬ್ಬ ಮನುಷ್ಯನಾಗಿ ಹುಟ್ಟಿದ್ದೀವಿ ಅಂತಂದರೆ ದೊಡ್ಡ ಅದೃಷ್ಟ ನಾವು. ಅದನ್ನು ನಾವು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಈಗ ಅವ್ರ ಬಗ್ಗೆ ನೀವು ಕೇಳ್ತಾ ಇದ್ದೀರಿ, ಈ ಘಟನೆ ಆಗಿದೆ, ಒಂದು ದುರ್ಘಟನೆ ಅಮ್ಮ, ತುಂಬ ಬೇಜಾರು. ಚಿತ್ರರಂಗದಿಂದ ಕೂಡ ಬ್ಯಾನ್ ಮಾಡಬೇಕನ್ನೋಕ್ಕೂ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಕೇಳಿ ಬರ್ತಾ ಇದೆ ಸರ್. ಸೊ ಬ್ಯಾನ್ ಮಾಡಬೇಕಾ ಬೇಡ ಅನ್ನೋ ಒಂದು ಮಾತುಗಳು, ಅದು ನಾನು ಹೇಳಬಾರ್ದು. ಯಾಕಂತಂದರೆ ಅದು ಯಾರು ನಿರ್ಣಯ ಕೊಡಬೇಕು, ಯಾರು ತೀರ್ಪು ಕೊಡಬೇಕು, ಅವರು ಅದನ್ನು ನಿರ್ಧಾರ ಮಾಡ್ತಾರೆ. ಎಲ್ಲರೂ ಚರ್ಚೆ ಮಾಡಿ ನಿರ್ಧಾರ ಕೊಡ್ತಾರೆ. ಆದರೆ ನನಗನ್ಸೋ ಮಟ್ಟಿಗೆ ಏನೇ ಇದ್ದರೂ ಕೂಡ ಮೊದಲು ನ್ಯಾಯಾಲಯ ತೀರ್ಪು ಕೊಡಲಿ, ಅವರು ಎಲ್ಲವೂ ಪರಿಶೀಲಿಸಿ ಅವರು ತೀರ್ಪು ಕೊಟ್ಟಾದ ಮೇಲೆ ಬೇರೆ ಎಲ್ಲ ವಿಷಯಗಳಮ್ಮ. ಅದಕ್ಕೆ ಮುಂಚೆ ನಾವು ಯಾವ ನಿರ್ಧಾರನೂ ಯಾವ ನಿರ್ಣಯನೂ ಕೊಡಬಾರ್ದು ಅಂತ ನನ್ನ ಒಂದು ಅನಿಸಿಕೆ. ದುರಂತಮ್ಮ, ಇದು ದುರ್ಘಟನೆ, ಇದು ಇದು ಆಗಬಾರ್ದಾಗಿತ್ತು. ಅವರ ಬಗ್ಗೆ ಹೇಳೋದಾದರೆ ಒಬ್ಬ ಕಲಾವಿದರ ಒಂದು ಜೀವನದಲ್ಲಿ ಈ ಥರ ಆಗ್ತಿರೋದು, ಇದು ತುಂಬ ತುಂಬ ಬೇಜಾರಾಗ್ತಿದೆ, ಸಂಕಟ ಆಗ್ತಿದೆ. ಅದರ ಜೊತೆಗೆ ಸತ್ತಿರೋ ವ್ಯಕ್ತಿ ಏನಿದ್ದಾರೆ, ಆ ವ್ಯಕ್ತಿ, ಆ ವ್ಯಕ್ತಿಯ ಕುಟುಂಬ ಏನಿದೆ, ಅವರ ಸಂದರ್ಶನಗಳನ್ನು ಕೇಳಿದಾಗ ತುಂಬ ತುಂಬಾ ನೋವಾಯಿತು. ಅವರಿಗೆ ಆ ಥರದ್ದು ಆ ನೋವು ಅನುಭವಿಸೋ ಆ ಥರದ ಒಂದು ಘಟನೆ ಆಗಲೇಬಾರ್ದಾಗಿತ್ತು ಅಂತ ನಾನು ಅಂದ್ಕೊಳ್ತೀನಿ. ಆದರೆ ಇದು ಆಗಿದೆ, ಆಮೇಲೆ ಇದಕ್ಕೆ ನ್ಯಾಯ ಸಿಗಬೇಕು. ಅದು ಕೋರ್ಟಲ್ಲಿದೆ, ನ್ಯಾಯಾಲಯದಲ್ಲಿದೆ, ಅವರು ಅದನ್ನು ಎಲ್ಲ ಪರಿಶೀಲಿಸಿ ಅವರು ಅದನ್ನು ತೀರ್ಪು ಕೊಡ್ತಾರೆ. ಸರ್, ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಇದು ಮೊದಲ ಬಾರಿಗೆ ನಟನಿಗೆ ರೌಡಿ ಶೀಟರ್ ಒಂದು ಪಟ್ಟವನ್ನು ಕೊಟ್ಟಿರುವಂಥದ್ದು, ಓಪನ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ತಾ ಇರುವಂಥದ್ದು, ಇದು ಎಷ್ಟು ವಿಪರ್ಯಾಸ ಅನ್ನಿಸ್ತದೆ? ಬೇಜಾರಮ್ಮ, ಖಂಡಿತವಾಗ್ಲೂ ಬೇಜಾರಿ. ಇದು 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 ಆಗಬಾರ್ದು. ಆಮೇಲೆ ಒಬ್ಬ ಕಲಾವಿದ ಕಲಾವಿದನಿಗೆ ಈ ಥರದ್ದು ಅಂತಲೇ ನಾನು ಹೇಳ್ತಾ ಇಲ್ಲ. ನಾನು ನಂಬಿದ್ದು ವಸುದೈವ ಕುಟುಂಬಕಮ್ಮ ಅಂತ. ಅಂತಂದರೆ ಭೂಮಿ ಮೇಲೆ ಇರ್ತಕ್ಕಂಥ ನಾವೆಲ್ಲರೂ ಪ್ರತಿಯೊಬ್ಬರೂ ಒಂದೇ ಕುಟುಂಬ. ಹಾಗಾಗಿ ರೌಡಿ ಶೀಟರ್ ಅನ್ನೋ ಒಂದು ಪಟ್ಟ ಏನಿದೆ ಅದು ಯಾರಿಗೂ ಅದು ಆಗಬಾರ್ದು, ಯಾರಿಗೂ ಸಿಗಬಾರ್ದು, ಅದು ಯಾರಿಗೂ ಅದು ಕೊಡಬಾರ್ದು. ಕೊಡಬಾರ್ದು ಅಂತಂದರೆ ಆ ಥರದ ಕೃತ್ಯಗಳನ್ನು ಯಾರೂ ಮಾಡಬಾರ್ದು. ಈ ಭೂಮಿ ಮೇಲೆ ನಾವು ಬದುಕಿದ್ದೀವಿ ಇದ್ದೀವಿ ಅಂತಂದ್ರೆ ದೊಡ್ಡ ನಮ್ಮ ಅದೃಷ್ಟ. ಅದು ಒಬ್ಬ ಮನುಷ್ಯನಾಗಿ ಹುಟ್ಟಿದ್ದೀವಿ ಅಂತಂದರೆ ದೊಡ್ಡ ಅದೃಷ್ಟ ನಾವು. ಅದನ್ನು ನಾವು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಈಗ ಅವ್ರ ಬಗ್ಗೆ ನೀವು ಕೇಳ್ತಾ ಇದ್ದೀರಿ, ಈ ಘಟನೆ ಆಗಿದೆ, ಒಂದು ದುರ್ಘಟನೆ ಅಮ್ಮ, ತುಂಬ ಬೇಜಾರು. ಚಿತ್ರರಂಗದಿಂದ ಕೂಡ ಬ್ಯಾನ್ ಮಾಡಬೇಕನ್ನೋಕ್ಕೂ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಕೇಳಿ ಬರ್ತಾ ಇದೆ ಸರ್. ಸೊ ಬ್ಯಾನ್ ಮಾಡಬೇಕಾ ಬೇಡ ಅನ್ನೋ ಒಂದು ಮಾತುಗಳು, ಅದು ನಾನು ಹೇಳಬಾರ್ದು. ಯಾಕಂತಂದರೆ ಅದು ಯಾರು ನಿರ್ಣಯ ಕೊಡಬೇಕು, ಯಾರು ತೀರ್ಪು ಕೊಡಬೇಕು, ಅವರು ಅದನ್ನು ನಿರ್ಧಾರ ಮಾಡ್ತಾರೆ. ಎಲ್ಲರೂ ಚರ್ಚೆ ಮಾಡಿ ನಿರ್ಧಾರ ಕೊಡ್ತಾರೆ. ಆದರೆ ನನಗನ್ಸೋ ಮಟ್ಟಿಗೆ ಏನೇ ಇದ್ದರೂ ಕೂಡ ಮೊದಲು ನ್ಯಾಯಾಲಯ ತೀರ್ಪು ಕೊಡಲಿ, ಅವರು ಎಲ್ಲವೂ ಪರಿಶೀಲಿಸಿ ಅವರು ತೀರ್ಪು ಕೊಟ್ಟಾದ ಮೇಲೆ ಬೇರೆ ಎಲ್ಲ ವಿಷಯಗಳಮ್ಮ. ಅದಕ್ಕೆ ಮುಂಚೆ ನಾವು ಯಾವ ನಿರ್ಧಾರನೂ ಯಾವ ನಿರ್ಣಯನೂ ಕೊಡಬಾರ್ದು ಅಂತ ನನ್ನ ಒಂದು ಅನಿಸಿಕೆ ಅಮ್ಮ.